ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಇಂದಿನ ವಿಡಿಯೋದಲ್ಲಿ SSLC ಅರ್ಧವಾರ್ಷಿಕ ಪರೀಕ್ಷೆ ಎಸ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ 2023ರಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಫುಲ್ ಆಗಿ ಸಾಲ್ವ್ ಮಾಡಿದ್ದೀನಿ. ಇವತ್ತು ಸೆಕೆಂಡ್ ಕ್ವಶನ್ ಪೇಪರ್ ಹಾಕಿದ್ದೆ, ಅದರ ಸೆಕೆಂಡ್ ಪಾರ್ಟ್ನ ವಿಡಿಯೋ ಇದಾಗಿದೆ. ಆಲ್ರೆಡಿ ನಾನು ಫಸ್ಟ್ ಕ್ವಶನ್ಸ್ ಇದರಲ್ಲಿ ಇಲ್ಲಿ 29ರವರೆಗೂ ಕೂಡ ನಾನು ಆನ್ಸರ್ಸ್ಗಳನ್ನು ನಿಮ್ಗೆ ಏನು ಮಾಡಿದ್ದೆ ಅಂದರೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. ನಿಮ್ಮ SSLC ಗೆ ಬೇಕಾಗ್ತಕ್ಕಂಥ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಎಲ್ಲ ವಿಷಯದಲ್ಲಿ ಇರ್ತಕ್ಕಂಥ ಪಾಠಗಳ ನೋಟ್ಸ್ಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಒಂದ್ಸರಿ ಹೋಗಿ ತಾವು ಪ್ಲೇಲಿಸ್ಟ್ ಲಿಂಕನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. S30ನೇ ಪ್ರಶ್ನೆಯಿಂದ ಕಡೆ ಪ್ರಶ್ನೆಯವರೆಗೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಸೊ ಪದ್ಯದ ಸಾಲುಗಳಿತ್ತು, ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವೊಡನೆಕ್ಕೆ ಮೊದಲೆರಡಿಲ್ಲ ನಿನ್ನಾನಿ ಅಂತ ಇದೆ. ಸೊ ನೆನಪಿಟ್ಕೊಡ್ರಿ, ಇದೇನಾಗದಪ್ಪ ಅಂದ್ರೆ ಭಾಮಿನಿ ಷಟ್ಪದಿ ಅಂತಕ್ಕಂಥದ್ದು ಅದ. ಸೊ ಭಾಮಿನಿ ಷಟ್ಪದಿ ಇರೋದ್ರಿಂದ ಏನಾಗಬೇಕು, ಫಸ್ಟ್ ಮೊದಲ ಎರಡು ಸಾಲುಗಳಲ್ಲಿ 14 ಟೋಟಲ್ ಮಾತ್ರೆಗಳು ಬಂದರೆ ಮೂರನೇ ಸಾಲಿನಲ್ಲಿ ಒಟ್ಟಾರೆ 23 ಮಾತ್ರೆಗಳು ಬರಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಅಷ್ಟು ಅದಕ್ಕೆ ಎಸ್ ಲಘುಗುರು ಹಾಕಿ ಕೆಳಗಡೆ ಭಾಮಿನಿ ಷಟ್ಪದಿ ಬರೆದ್ರೆ ಖಂಡಿತ 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 31ರಲ್ಲಿದೆ, ಅಲಂಕಾರ ಸಮನ್ವಯ ಮಾಡಿ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕಿತ್ತು. ವಾಕ್ಯ ಇತ್ತು 31, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲು ಸಿಡಿದಾಂಗ ಅಂತ ಇದೆ. ಸೊ ಇದು ಎಸ್ ಇಲ್ಲಿರ್ತಕ್ಕಂಥದ್ದು ಉಪಮೇಯ, ಒಳಗಿನ ಮಂದಿ ಗುಂಡು ಹೊಡೆದದ್ದು, ಉಪಮಾನ ಮುಂಗಾರಿನ ಸಿಡಿಲು, ಉಪಮಾ ವಾಚಕ ಹಂಗೆ, ಸಮಾನ ಧರ್ಮ ಸಿಡಿವದು, ಅಲಂಕಾರ ಉಪಮಾ ಅಲಂಕಾರ. ಇದು ಯಾವ ಥರ ಸಮನ್ವಯ ಮಾಡ್ತೀರಿ ಅಂತಂದರೆ, ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡೆದದ್ದನ್ನು ಉಪಮೇಯವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದೆ, ಹಾಗೆಯೇ ಹಂಗೆ ಎಂಬ ವಾಚಕ ಪದ ಬಳಕೆಯಾಗಿದೆ. ಸೊ ಇಲ್ಲಿ ಸಿಡಿಯೋದು ಎಂಬ ಸಮಾನ ಧರ್ಮವಿದೆ, ಹಾಗಾಗಿ ಇದು ಉಪಮಾಲಂಕಾರವಾಗಿದೆ ಅಂತ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್, ಎಸ್ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. 3 32ನೇ ಪ್ರಶ್ನೆ, ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ದೂರದ ಬೆಟ್ಟ ಕನ್ನಗೆ ನುನ್ನಂಗೆ. ಸೊ ಇಲ್ಲಿ ಮಾತೆ ಮುತ್ತು ಮತ್ತೆ ಮಾತೆ ಮೃತ್ಯು ಅಂತಕ್ಕಂಥದ್ದು ಗಾದೆ ಮಾತೆಯ ವಿವರಣೆ ಇದೆ. ಗಾದೆ ವೇದಗಳಿಗೆ ಸಮಾನವಾದ, ಆಮೇಲೆ ಈ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಅಂತೆಯೇ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆಯು ಪ್ರಸಿದ್ಧವಾಗಿದೆ. ಈ ಗಾದೆಯು ನಿಮ್ಮ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಮಾತು ನಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿದೆ. ನಮ್ಮ ಬೇಕು ಬೇಡಗಳನ್ನು ಅಭಿಪ್ರಾಯಗಳನ್ನು ಬೇರೆಯವರಿಗೆ ಮಾತುಗಳ ಮೂಲಕ ತಿಳಿಸುತ್ತೇವೆ, ಹಾಗೆ ಅವರಿಂದ ತಿಳಿಯುತ್ತೇವೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಮಾತು ಆಡಿದರೆ ಹೋಯಿತು, ಮಾತು ಒಡೆದರೆ ಹೋಯಿತು, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮಾತುಗಳು ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಎಸ್ ಅಂತೆಯೇ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಡ್ಯಾಶ್ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದು ಹೇಳಿದ್ದಾರೆ. ಹಾಗೆ ಪಂಪಕವಿ ಹಿತಮಿತ ಮೃದು ವಚನಂ ಎಂದು ಹೇಳಿರುವುದನ್ನು ಸ್ಮರಿಸಬಹುದು. ಮಾತು ಹಿತಮಿತವಾಗಿ ಕೇಳುಗರಿಗೆ ಮಧುರವಾಗಿ ಮುತ್ತಿನಂತಿರಬೇಕು. ನಯವಾದ ವಿನಯಪೂರ್ವಕವಾದ ಮಾತು ಕೇಳುಗರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ, ಒರಟಾದ ಮಾತು ಅಸಂತೋಷವನ್ನುಂಟು ಮಾಡುತ್ತದೆ, ಹಾಗೆ ಜಗಳಕ್ಕೆ ಕಾರಣವಾಗಬಹುದು. ಕಠೋರವಾದ ಮಾತುಗಳು ಇತರರಿಗೆ ನೋವನ್ನು ತರಬಲ್ಲವು. ಆದ್ದರಿಂದ ಮಾತು ಮುತ್ತಿನಂತಿರಬೇಕು. ಒಳ್ಳೆಯ ಮಾತು ಸ್ನೇಹ ಸಂಬಂಧವನ್ನು ಬೆಳೆಸಿದರೆ ಕೆಟ್ಟ ಮಾತು ಒಡಕನ್ನು ಹುಟ್ಟು ಹಾಕ್ತದೆ. ಅದಕ್ಕಾಗಿಯೇ ಸರ್ವಜ್ಞ ಕವಿಯು ಮಾತಿನಿಂ ನಗೆ ನುಡಿಯುಂ ಮಾತಿನಿಂ ಹಾಗೆ ಪತಿಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತ ಮಾನಿಕವು ಎಂದಿದ್ದಾನೆ. ಆದುದರಿಂದ ಮಾತು ಮೃದುವಾಗಿದ್ದರೆ ಮುತ್ತಿನಂಥ ಮಾತು ಎಂದು, ಮಾತು ಹೊರಟಾಗಿದ್ದರೆ ಮೃತ್ಯುವನ್ನು ತರಬಲ್ಲದು ಎಂದು ಎಚ್ಚರಿಕೆಯಿಂದ ಮಾತನಾಡಬೇಕು ಎಂಬ ಅರ್ಥವನ್ನು ಸುರಿಸುತ್ತದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೇನ್ಸಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೆ 6 ಪ್ರಶ್ನೆಗಳಿದ್ದಾವೆ. 33ನೇ ಪ್ರಶ್ನೆ, ನಾಚುತಿಹನೆ ಪೂಜೆಯೇ ನಲುಮೆಯಿಂದ ಅಂತ ಇದೆ. ಪುತ್ರ, ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಶಬರಿ ಶ್ರೀರಾಮನಿಗೋಸ್ಕರ ತಳಿರು ಹೂವು ಹಣ್ಣು ಹಂಪಲುಗಳನ್ನು ಕೊಂಡು ಬರುವಾಗ ಅವನು ತಿನ್ನದ ಈ ಅತಿಸವಿಯಾದ ಹಣ್ಣುಗಳನ್ನು ಏನು ಮಾಡಲಿ, ಈ ಮಧುಪರ್ಕವನ್ನು ನಾನು ಯಾರಿಗೆ ಕೊಡಲಿ, ನೀನು ಬರದೆ ನನಗೆ ಏನೂ ಸೇರುತ್ತಿಲ್ಲ ಎಂದು ಹಾಡುತ್ತಾ ರಾಮಧ್ಯಾನದಲ್ಲಿ ತೊಡಗಿದ್ದಾಳೆ. ಇದನ್ನು ಕಂಡ ಶ್ರೀರಾಮ, ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಈ ಜಟಿಲ ಕಬರಿಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ, ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ, ನಾಚುತಿಹನೆ ಪೂಜೆಯೇ ನಲುಮೆಯಿಂದ ಎಂದು ಲಕ್ಷ್ಮಣನಿಗೆ ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಪೂಜೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಾ ಇರೋ ದೃಶ್ಯವನ್ನು ನೋಡಿ
ರಾಮನು ಈ ಪೂಜ್ಯಳ ಅನುರಾಗದಿಂದ ನಾನು ನಾಚುತ್ತಿರುವೆನು ಎಂದು ಹೇಳುವುದು ಸ್ವಾರಸ್ಯಪೂರ್ಣವಾಗಿದೆ. ಎರಡನೇ ವಾಕ್ಯ, ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಎಸ್. ಉತ್ತರ, ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರ್ತಕ್ಕಂಥ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರು ವೆಸ್ಟ್ಮಿನ್ಸ್ಟರ್ ಆದ ಪ್ರಾರ್ಥನಾ ಮಂದಿರದ ಪೋಯೆಟ್ಸ್ ಕಾರ್ನರ್ನಲ್ಲಿದ್ದ ಕವಿಗಳ ಸಮಾಧಿಯನ್ನು ನೋಡುತ್ತಾ ಹೋಗುವಾಗ ನಮ್ಮ ದೇಶದಲ್ಲಿ ಸತ್ತವರೆಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಅಲ್ಲಿನ ಸಾಧಕರಿಗೆ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ. ಈ ಕಲ್ಲುಗಳ ಮೇಲೆ ಹಾಯ್ದಾಡುತ್ತಾ ತುಳಿಯುತ್ತಾ ಹೋಗುವಾಗ ಇದು ತಪ್ಪು ಹೆಜ್ಜೆ ಅಲ್ಲವೇ ಎಂಬ ಹೆದರಿಕೆಯು ಅವರನ್ನು ಹಿಡಿದು ನಿಲ್ಲಿಸುತ್ತದೆ. ಕಡೆಗೆ ದಿಕ್ಕು ತಪ್ಪಿದಂತಾಗಿ, ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ ಎಂಬ ಭಾವನೆ ಮೂಡಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಲೇಖಕರಿಗೆ ಇಂಗ್ಲೆಂಡ್ ಕವಿಗಳ ಮೇಲಿನ ಗೌರವ ಭಾವನೆಯಿಂದ ಅವರಿಗೆ ಕೊಟ್ಟ ಕಲ್ಲುಗಳನ್ನು ತುಳಿಯಬಾರದೆಂಬ ಭಾವನೆ ಇದ್ದರೂ ದಿಕ್ಕು ತೋಚದಂತಾಗಿ ಎಲ್ಲರೂ ಕೊನೆಗೆ ಮಣ್ಣು ಸೇರಬೇಕಲ್ಲವೇ ಎಂಬ ಭಾವವನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಸಿದ್ದಾರೆ. 35ನೇ ಪ್ರಶ್ನೆ, ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು. ಈ ವಾಕ್ಯವನ್ನ ಭಾಗ್ಯಶಿಲ್ಪಿಗಳು ಪಾಠದ ಭಾಗವಾಗಿ ಡಿಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದುಕೊಟ್ಟಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಅನೇಕ ಸಾಧನೆಗಳನ್ನು ಮಾಡಿದ್ದರು. ಹಾಗೆಯೇ ಪೂನಾದ ಮೂಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ದರು. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗುರಿಯನ್ನು ಸೇರಿಸಿತು ಎಂದು ಅವರ ಸಾಧನೆಯನ್ನು ಹೊಗಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ವಿಶ್ವೇಶ್ವರಯ್ಯನವರ ಅನ್ವೇಷಣೆಗಳು ಸಾಧನೆಗಳ ಸರಮಾಲೆಯಾಗಿ ರೂಪುಗೊಂಡಿರುವುದು ಅವರ ಬೌದ್ಧಿಕ ಯಶಸ್ಸಿನ ಕಿರೀಟದ ಗರಿಗಳಾಗಿವೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. ನೆಕ್ಸ್ಟ್ ಇರತಕ್ಕಂಥದ್ದು ಹೊಸಗಾಲದ ಹಸು ಮಕ್ಕಳ ಹರಸಿ ಅಂತ 36ನೇ ಪ್ರಶ್ನೆ ಇದೆ. ಈ ವಾಕ್ಯವನ್ನು ದ ರಾ ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಬೇಂದ್ರೆಯವರು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಹಾರೈಕೆಯನ್ನ ಕುರಿತು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳುತ್ತಾರೆ. ಕಾಲವು ಯುಗ ಯುಗಗಳ ಹಣೆ ಬರಹವನ್ನ ಅಳಿಸಿ ಹಾಕಿ ಹೊಸತನದ ಭಾಗವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬಿಚ್ಚಿ ಮೇಲೇರುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಿಸಿದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಎಸ್. ಯುವ ಜನಾಂಗದ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಹರಸುವ ಕಾಲಪಕ್ಷಿಯ ಗುಣ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. 37ನೇ ಪ್ರಶ್ನೆ, ಹೊಡೆದರೋ ಗುಂಡು ಕರುಣ ಇಲ್ಲದಂಗ. ಈ ವಾಕ್ಯವನ್ನ ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಕುಂಪನಿ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನ ವಿರೋಧಿಸಿ ತಮ್ಮಲ್ಲಿರೋ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಹಲಗಲಿಯ ಬೀಡರನ್ನ ಬಗ್ಗುಬಡಿಯಲು ಬ್ರಿಟಿಷ್ ದಂಡು ಹಲಗಲಿಗೆ ಬಂದಿತು. ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೀಡರನ್ನ ಬೆನ್ನು ಹತ್ತಿ ತಿರುವಿ ತಿರುವಿ ಹಾಕಿ ಕೊಂದರು. ಬೀಡರನ್ನ ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರ ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಹಲಗಲಿಯ ಬೀಡರ ಮೇಲೆ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ನಿಷ್ಕರುಣಾಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ. ಇನ್ನು ಲಾಸ್ಟ್ ಇದೆ. ಸಂದರ್ಭದಲ್ಲಿ ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಎಸ್. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಕೃಷ್ಣನು ಕರ್ಣನನ್ನ ರಥದಲ್ಲಿ ಕೂರಿಸಿಕೊಂಡು, ಎಲ್ಲೈಕರ್ಣ, ನಿಮ್ಮೊಳಗೆ ಯಾದವರೊಳಗೆ ಮತ್ತು ಕೌರವರೊಳಗೆ ಯಾವುದೇ ಭಯವಿಲ್ಲ. ವಂಶವನ್ನ ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ. ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ. ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎಂದು ಕರ್ಣನ ಕಿವಿಯಲ್ಲಿ ದ್ವಂದ್ವ ಹೇಳಿಕೆಯನ್ನು ಬಿತ್ತಿದನು ಎಂದು ಕವಿಯು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಕೃಷ್ಣನು ಕರ್ಣ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ಎಂದು ಅವನ ಮನದಲ್ಲಿ ದ್ವಂದ್ವ ನಿಲುವು ಮೂಡುವಂತೆ ಹೇಳಿ ಭಯವನ್ನು ಉಂಟು ಮಾಡಿದೆ ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ಅರ್ಥೈಸಿದ್ದಾನೆ. 39ನೇ ಪ್ರಶ್ನೆ, ಹೋಗೋಣ. ಪದ್ಯ ಪೂರ್ಣ ಮಾಡಿ. 4 ಅಂಕಕ್ಕೆ ಇದೆ. ನೀಲ ಮೇಘದಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಇಲ್ಲ ಯುಗ ಯುಗದಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಇದೆ. ಪದ್ಯದ ಎರಡೂ ಭಾಗದ ಸಾಲಗಳನ್ನು ತೋರಿಸ್ತೀನಿ. ನೀಲ ಮೇಘ ಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕೆಗಳಡೆದವು ಅನ್ನ, ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇನ್ನೊಂದಿದೆ,
ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯವತರಿಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಎಸ್, ಮುಂದೆ ಇದೆ ಪದ್ಯಭಾಗ ಇತ್ತು. ಈ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯ ಆಧರಿಸಿ ಸಾರಾಂಶ ಬರೀಬೇಕಿತ್ತು. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವನಿಸಿ ಕೊಡು ನೊಂದನ ಕಟ ಕರುಪತಿಗೆ ಕೇಳುವುದಾದೇನು ತನ್ನ ಮನದೊಳಗೆಯಿಂದ ಚಿಂತಿಸಿದವರಿಗೆ ಇದೆ. ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ಫಸ್ಟಿಗೆ ಈ ಥರ ಒಂದಿಷ್ಟು ಪದಗಳ ಅರ್ಥಗಳನ್ನು ಬರ್ಕೊಂಡು ಹೋಗಿ, ಆಮೇಲೆ ಸಾರಾಂಶ ಅಂತ ಬರೀರಿ. ಸೊ ಇದರದ್ದು ತಾವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಚೆನ್ನಾಗಿದ್ದನ್ನು, ಆಮೇಲೆ ಲಾಸ್ಟ್ ಇಲ್ಲಿ ವಿಶ್ಲೇಷಣೆ ಅಂತ ಬರುತ್ತವೆ, ಏನು ಮಾಡಬೇಕಪ್ಪ ಅಂದರೆ ಇಷ್ಟು ಮುಗಿಸಿದರೆ ಖಂಡಿತವಾಗಿ ಇದೇ ಥರ ಬರೀಬೇಕು. ಪದಗಳ ಅರ್ಥ, ಸಾರಾಂಶ, ವಿಶ್ಲೇಷಣೆ. ಓಕೆ, ನೆಕ್ಸ್ಟ್ ಕ್ವಶನ್. 8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 41 ಪ್ರಶ್ನೆ, ಗುರುಪದೇಶ ಯಾರ್ಯಾರನ್ನು ಹೇಗೆ ಸ್ವೀಕರಿಸುತ್ತಾರೆ ಮತ್ತು ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿರಿ. ಎಸ್, ಇಷ್ಟು ಗುರುಪದೇಶದ ಬಗ್ಗೆ ಇತ್ತು. ಈ ಥರದ್ದು ಕೂಡ ತಾವುಗಳು ಸ್ಕ್ರೀನ್ಶಾಟನ್ನು ತೆಗೆದುಕೊಡ್ರಿ. ಸ್ಕ್ರೀನ್ಶಾಟನ್ನು ಕ್ಯಾಪ್ಚರ್ ಮಾಡಿಕೊಂಡು ತಾವು ಏನು ಮಾಡಬೇಕಪ್ಪ ಅಂದರೆ ಓದಿದರೆ ಖಂಡಿತವಾಗಿ ತಮಗೆ ಅರ್ಥ ಆಗ್ತದೆ. ಯಾಕಂದರೆ ವಿಡಿಯೋ ಲೆಂತ್ ಆಗೋದ್ರಿಂದ ನಿಮಗೂ ಬೇಜಾರು, ನಮಗೂ ಬೇಜಾರು. ಸಂಪತ್ತಿನ ಗುಣಾವಗುಣಗಳ ಬಗ್ಗೆ ಪ್ರಶ್ನೆ ಇದೆ, ಇದಿದೆ. ಎಸ್, ಸಂಪತ್ತಿನ ಗುಣಾವಗುಣಗಳನ್ನು ತೋರಿಸ್ತಕ್ಕಂಥ ಉತ್ತರ. ಕಡೆವರೆಗೂ ಕೂಡ ತಾವು ಏನು ಮಾಡಬೇಕಪ್ಪ ಅಂತಂದರೆ, ಎಸ್, ತುಂಬ ಚೆನ್ನಾಗಿ ಆಲ್ರೆಡಿ ನಿಮಗೆ ಗೊತ್ತಿದೆ ಉತ್ತರ. ಬಟ್ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಉತ್ತರ ನಿಮ್ಮ ಉತ್ತರವನ್ನು ತಾಳೆ ಮಾಡಿ ಸರಿಯಾದದ್ದನ್ನು ಸ್ಫುಟವಾಗಿ 4 ಅಂಕಗಳಿಗೆ ಮೀರದಂತೆ, ಅಂದರೆ 12 ಸೆಂಟೆನ್ಸ್ ಹೇಳಿದ್ದಾರೆ, 4 ಮಾರ್ಕ್ಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಸಂಕಲ್ಪದಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯ ಇದೆ. 42 ಪ್ರಶ್ನೆ. ಎಸ್, ಇದು ಕೂಡ 42 ಪ್ರಶ್ನೆ ಉತ್ತರ ಇದೆ. ತಾವೆಲ್ಲರೂ ಕೂಡ ಅದನ್ನು ನೋಡಿಕೊಂಡು ಎಸ್ ಇಮೇಜನ್ನು ಕ್ಲಿಕ್ ಮಾಡಿ ಆಮೇಲೆ ಅದನ್ನು ನೋಡಿಕೊಳ್ಳ್ರಿ. ಆಮೇಲೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಕೇಳಿದ್ದಾರೆ. ಎಸ್, ಇದಿದೆ ಉತ್ತರ. ಆಲ್ರೆಡಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ. SSLC ಕನ್ನಡ ಪ್ರಶ್ನೋತ್ತರ ಅಂತ ಕ್ಲಿಕ್ ಮಾಡಿದರೆ ಸಾಕು, ತಾವೆಲ್ಲ ಕೂಡ ಪ್ರಶ್ನೋತ್ತರಗಳನ್ನು ಕೇಳಬಹುದು. ಒಂದೆರಡು ಸಾರಿ 2 ಗಂಟೆ ಆಗ್ತದೆ. ಅಷ್ಟು ಪಾಠದ ಎಲ್ಲ ಕ್ವಶನ್ ಆನ್ಸರ್ಸ್ ನೋಡಿದರೆ ಖಂಡಿತವಾಗಿ ಸೆಕ್ಯೂರ್ ಆಗ್ತೀರಿ, ಪಾಸ್ ಆಗಿ ಆಗ್ತೀರಿ. ಗದ್ಯಭಾಗ ಇದೆ, ಗದ್ಯಭಾಗ ಓದಿ ಪ್ರಶ್ನೆಗೆ ಉತ್ತರ ಬರೀಬೇಕು. ಮಾನವನ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಸಿಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲೇ ಇದೆ. ಏನಪ್ಪ ಅಂತಂದರೆ ಉತ್ತರ, ತಾವರೆ ಕೆಸರಿನಲ್ಲಿ ಹುಟ್ಟಿದರುದಿಂದ ಹಿಡಿದುಕೊಂಡು ಎಸ್ ಏನು ಮಾಡಬೇಕು ಇಲ್ಲೇವರೆಗೆ ಇದ್ರ ಉತ್ತರ ಏನಾಗ್ತದಪ್ಪ ಅಂದರೆ ಫಸ್ಟ್ ಆನ್ಸರ್ ಆಗ್ತದೆ. ಓಕೆ, ಸೆಕೆಂಡ್ ಏನಾಯಿತು, ಈ ಲೇಖನದ ಪ್ರಕಾರ ನಿಜವಾದ ಜೀವನ ಎಂದರೆ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಎಲ್ಲಿಂದ ಬರೀಬೇಕಪ್ಪ ಅಂತಂದರೆ ಎಸ್ ಈ ಭೂಲೋಕದಲ್ಲಿ ಅಂತ ಹಿಡಿದು ಲಾಸ್ಟ್ವರೆಗೂ ಕೂಡ ತಾವು ಏನು ಬರೆದ್ರೆ ಸೊ ಸೆಕೆಂಡ್ ಆನ್ಸರ್ ಆಗ್ತದೆ. 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ದೀರ್ಘವಾಗಿಯೇ ಬರೀಬೇಕು, 2-3 ವಾಕ್ಯ ಉತ್ತರವನ್ನು ಬರೀಬೇಕು, ಯಾಕಂದರೆ 2 ಮಾರ್ಕ್ ಕ್ವಶನ್ಸ್ಗಳು ಇದ್ದಾವೆ. ಓಕೆನಾ? ಎಸ್. ನೆಕ್ಸ್ಟ್ ಹೋಗುವ ಪತ್ರ ಲೇಖನ ಇದೆ, ಒಂದು ಗೆಳೆಯ ಗೆಳತಿಗೆ ಪತ್ರ ಇದೆ, ಒಂದು ಕಚೇರಿ ಪತ್ರ ಇದೆ. ಸೊ ನಾನು ನಿಮಗೆ 44 ಈ ಒಂದು ವೈಯಕ್ತಿಕ ಪತ್ರವನ್ನು ತೋರಿಸ್ತೀನಿ. ಅದನ್ನು ಬರೀಬೇಕಾದ್ರೆ ಫಸ್ಟ್ ಇಲ್ಲಿ ಕ್ಷೇಮ ಬರೀತೀರಿ, ಮಧ್ಯದಲ್ಲಿ ಶ್ರೀ ಅಂತ ಬರೀತೀರಿ. ಇಂದ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ರಕ್ಷಿತ 10ನೇ ತರಗತಿ ಶ್ರೀ ಹೊಯ್ಸಲ ಪ್ರೌಢಶಾಲೆ ಹಾಸನಾಂಬ ಬಡಾವಣೆ ಹಾಸನ. ಇಲ್ಲಿ ದಿನಾಂಕ ಹಾಕಬೇಕು, ಸಂಬೋಧನೆ ಹಾಕ್ತೀರಿ. ಎಸ್, ಪತ್ರದ ಒಡಲನ್ನೆಲ್ಲ ನೋಡ್ಕೊಡ್ರಿ, ಎಷ್ಟು ಚೆನ್ನಾಗಿ ಇದೇ ತನಕ ತಾವು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇದು ಪತ್ರದ ಒಡಲ ಅಂತಾರೆ. ಸೊ ಕಡೆಗೆ ಇದನ್ನು ಸಮಾಪನ ಮಾಡಬೇಕು. ಲಾಸ್ಟಿಗೆ ಕಡೆ ಏನು ಮಾಡ್ತೀರಿ, ಹೊರ ವಿಳಾಸಗಳನ್ನು ಹಾಕ್ತೀರಿ. ಓಕೆನಾ? ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಪತ್ರ ಇತ್ತು, ತಮಗೆ 5 ಅಂಕಗಳನ್ನು ಕೊಡ್ತಾರೆ. ಇನ್ನು 15 ವಾಕ್ಯಗಳಿಗೆ ಮೀರದಂತೆ ನಿಮಗೆ ಪ್ರಬಂಧ ಬರಲಿಕ್ಕೆ ಹೇಳಿದರು. ಚಂದ್ರಯಾನ 3 ರಾಷ್ಟ್ರೀಯ ಹಬ್ಬಗಳು ಅಂತ ಇದೆ. ನಾನು ರಾಷ್ಟ್ರೀಯ ಹಬ್ಬಗಳನ್ನು ಎಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ತಾವು ಏನು ಮಾಡಬೇಕಪ್ಪ ಅಂದರೆ, ಆಲ್ರೆಡಿ ನಾನು ಭಾಳ ನಿಬಂಧಗಳನ್ನು ಗಾದೆ ಮಾತುಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ, ಒಂದ್ಸರಿ ಹೋಗಿ ತಾವುಗಳು ಸರ್ಚ್ ಮಾಡಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತದೆ. ತಾವು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು, ನಿಮ್ಮ ಸ್ಕೋರ್ಗಳನ್ನು ಹೆಚ್ಚು ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇದೇ ಥರದ ಬೇರೆ ವಿಷಯಗಳಲ್ಲಿನೂ ಕೂಡ ಯೂಟ್ಯೂಬ್ನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಪೇಪರ್ ಹಾಕಿದ್ದೀವಿ, ಪಾಠದ ಕ್ವಶನ್ ಆನ್ಸರ್ಸ್ ಹಾಕ್ತಾ ಇದ್ದೀವಿ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 70 ಅಂಕಗಳಂತ ಒಂದು ವಿಡಿಯೋ ಇದೆ ನೋಡಿ 10th ಅವ್ರಿಗೆ. ಸೊ ಖಂಡಿತವಾಗಿ ನೋಡಿ, ಅಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತಾವೆ. ವಿಡಿಯೋನ ತಾವೆಲ್ಲರೂ ಕೂಡ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.